ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಮದಬಾವಿ ಚೆಕ್ಪೋಸ್ಟ್ನಲ್ಲಿ ತಡರಾತ್ರಿ ಘಟನೆ ನಡೆದಿದ್ದು, ಲೋಕಸಭಾ ಚುನಾವಣೆ ಹಿನ್ನೆಲೆ ಗಡಿಭಾಗದ ಮದಬಾವಿ ಗ್ರಾಮದಲ್ಲಿ ಚೆಕ್ಪೋಸ್ಟ್ ನಿರ್ಮಾಣ ಮಾಡಿದ್ದು, ಚೆಕ್ಪೋಸ್ಟ್ನ ಮೂಲಕ ಸಿಮೆಂಟ್ ಸಾಗಿಸುತ್ತಿದ್ದ ಡ್ರೈವರ್ ವಾಹನದಲ್ಲಿ ಸಿಮೆಂಟ್ ಸಾಗಿಸುತ್ತಿದ್ದ ಎನ್ನುವಂತಹದ್ದು ಖಾತ್ರಿಯಾಗಿದೆ. ಮೈಗೆಲ್ಲ ಬಾಸುಂಡೆ ಬರುವಂತೆ ಪೊಲೀಸರು ಹೊಡೆದಿದ್ದಾರೆ. ಹಾಗೆ ಗ್ರಾಮಸ್ಥರ ಸಹಾಯದಿಂದ ಡ್ರೈವರ್ ಅನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಅಲ್ಲಿ ಟಪಾಲ್ ಕೊಡು ಅಂದ್ರಿ, ಟಪಾಲ್ ಕೊಟ್ಟೆ. ಟಪಾಲ್ ಕೊಟ್ಟ ಮ್ಯಾಗ ಅವ್ರಂದ್ರು ಯಾನ ಸಿಮೆಂಟ್ ಅದ್ರಿ, ಎಲ್ಲಿ ಹೊಂಟದ ಸಾಂಗೋಲ ವಾಟಂ ಬರ್ಕ ಹೊಂಟದ ಅಂದ್ರಿ. ಎದ್ರ ಪಾರ್ಟಿ ಮಲ ಎಲ್ಲಿ ಅದ? ಅವ್ರಂದ್ರು ಅಲ್ಲಿ ಇಲ್ಲಿ ಏನಿಲ್ರಿ, ಕ್ಯಾನಲ್ ಮಾಲ್ ಅದ್ರ ಸಾಹೇಬ್, ಈ ಕಡೆ ಯಾದವಾರಿಂದ ತುಂಬಿಸಿ ಹೊಂಟಿದ್ರಿ. ಮೊನ್ನೆ ನಿಮ್ಗೆ ಏನು ಚೆಕ್ ಮಾಡ್ರಿ, ಚೆಕ್ ಮಾಡ್ರಿ ಅಂದ ಒಟ್ಟು ಬೀಚ್ ಅಂದ್ರಿ, ಗಾಡಿ ಬೀಚ್ ಅಂದ್ರಿ. ನಾನು ಅಂದ್ರೆ ಸಾಹೇಬ್ರ ಜರ ಮಾಲೆ ಎತ್ತರ ಅದ್ರಿ, ಬೀಳ್ತದ ಒಂದು ಮನುಷ್ಯ ಏನು ಕಲ ಕೂಡ್ರಿ. ಅಂದ್ರೆ ನಾ ಒಬ್ಬನೇ ಐತ್ರಿ, ತಿನ್ನರಿಲ್ಲ, ಒಬ್ಬನಿಗೆ ಹೈರಾಣ ಆಗ್ತದೆ. ಅದ್ರಾಗ ಊಟ ಮಾಡೀನಿ ರೀ, ಊಟ ಮಾಡ್ಬೇಕು ನಾ ಹೋಗಿ, ಒಬ್ಬನಿಗೆ ಹೈರಾಣ ಆಗಿ ಮಾಡ್ತೀರಿ ನಾ ಅಂದ್ರೆ. ಇಲ್ಲ ಕೆಳಗೆ ಬಾ ಟಪಾಲ್ ತಂಬಾಕು ಬೀಚು ಆಮೇಲೆ ಇಲ್ಲಿ ನಿಮ್ಮ ಕಾನೂನು ಪ್ರಕಾರ ಮಾಡೋದಿತ್ತು ಅಂತ ಸಾಹೇಬ್ರು, ಒಳ್ಳೆ ಪೊಲೀಸ್ ಸ್ಟೇಷನ್ದಾಗ ಗಾಡಿ ಹಚ್ಚಿರಿ, ಆಮೇಲೆ ನೀವು ಕಾರ್ವಾಗಿ ಮಾಡಿರಿ. ನೀ ಹ್ಯಾಂಗೆ ಕಾರ ಮಾಡೈತೆ ಮಗನ ಅಂತ ಕಿಸಿದ್ರೆ ಮತ್ತೆ ಹೊಸ ಮಂದಿ ಕುಡಿಸಿ ಬಿಡಾಕತ್ತೆ. ಕುಡಿಸಿದ್ರೆ ನಾಲ್ಕು ಮಂದಿಯಲ್ಲಿ ಇಬ್ರು ಅನ್ ನೋಡಿಲ್ರಿ, ನಾನು ಕತ್ಲಾಗ ಹೊಸ ಮುಂದೆ ಹಾಕಿ ಒಳಗೆ ಕೊಲೆ ಹಾಕಿ ಬಿಡಾಕತ್ತೆ. ಎಷ್ಟು ಬೇಡಿದ್ರಿ ದುಡ್ಡು? 500 ರೂಪಾಯಿ. 500 ರೂಪಾಯಿ ಹೌದು ಕೊಟ್ರೇನು? ಇಲ್ಲರಿ, ನಾ ಕೊಡಾಕಿಂಗಿಲ್ಲ ಅಂದ್ರೆ. ಹ್ಞೂ, ನಾ ಕೊಡು ಎಲ್ಲ ಪೇಪರ್ ಕ್ಲಿಯರ್ ಇಟ್ಟಾವ್ರಿ, ಎಲ್ಲ ಹೆಸರು ಹಾಕಿರಿ ಎಲ್ಲ ಕ್ಲಿಯರ್ ಇಟ್ಟಾವ. ಒಂದೊಂದು ಏನೇನು ಬಿದ್ದದ ನನಗೆ ಗೊತ್ತಿಲ್ರಿ. ಪೇಪರ್ ಹರಿದ್ರೆ ಗಾಡಿ ಇದ್ರಿ, ಗಾಡಿ ಪೇಪರ್ ಏನು ಮಾಲ್ ತುಂಬ್ಕೊಂಡು ಪಾರ್ಟಿದ್ರಿ, ಅವು ಒಟ್ಟು ಪೇಪರ್ ಹರಿದಾರ. ಇನ್ನು ಈ ಘಟನೆ ಅಥಣಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಶಿವಕುಮಾರ್ ದಳವಿ, ಕನ್ನಡ ಟಿವಿ, ಚಿಕ್ಕೋಡಿ.